ಈ ಐದು ಸಿರಿಧಾನ್ಯಗಳನ್ನೂ ನಾವು ಯಾವುದೇ ರೂಪದಲ್ಲಿ ಯಾವುದೇ ಸಮಯದಲ್ಲಿ ಹೆಂಗಾದರೂ ಮಕ್ಕಳಾಗ್ಲಿ ಹೆಂಗಸರಾಗ್ಲಿ ಯುವಕರಾಗ್ಲಿ ಮುದುಕರಾಗಲಿ ಯಾರಾದರೂ ಯಾವ ರೀತಿ ಬಳಸಿದ್ರು ತೊಂದರೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯ ಇಲ್ಲ ಯಾವ ವಯಸ್ಸಿನವರಾದ್ರೂ ಯಾವ ಇಸುವಿನಲ್ಲಿ ಆದರೂ ಅಥವಾ ಯಾವ ಸಮಯದಲ್ಲಾದರೂ ಚಳಿಗಾಲ ಎಂಥ ಸಮಯ ಆದರೆ ಒಂದೇ ಒಂದು ಮುಖ್ಯವಾದ ಅಂಶ ಗಮನದಲ್ಲಿ ಇಟ್ಕೋಬೇಕು ಒಂದೇ ಪದಾರ್ಥವನ್ನ ಅಂದ್ರೆ ಒಂದೇ ಸಿರಿಧಾನ್ಯವನ್ನ ಸತತವಾಗಿ ಬಳಸಬಾರದು ಅಂದ್ರೆ ಈಗ ನನಗೆ ಆರ್ಕ ಇಷ್ಟ ಆಯ್ತು ಕೂತ್ಕೊಂಡು ತಿಂಗಳಗಟ್ಟಲೆ ಆರ್ಕ ಬಳಸಬಾರದು ಈಗ ನಾವೇನು ಮಾಡ್ತಾ ಇದ್ವಿ ದಕ್ಷಿಣ ಭಾರತ ದೇಶದಲ್ಲಿ ಸಂವಕ್ಷ ವರ್ಷಗಟ್ಟಲೆ ನಾವು ಬಿಳಿ ಅಕ್ಕಿಯನ್ನು ಬಳಸ್ತಾ ಇದೀವಿ ಅದೇ ರೋಗ ಸೊ ಅದು ಆರ್ಕ ರೋಗಾನೇ ರೋಗನೇ ಸಾಮೆ ಸಾಮೆ ಆದರೂ ರೋಗನೇ ನವಣೆ ಆದರೂ ರೋಗಾನೇ ಅಂದ್ರೆ ಆರ್ಕ ತನ್ನದೇ ಆದ ಅಂಶಗಳನ್ನ ಬರೀ ಮೈಗೆ ತುಂಬುತ್ತಾ ಇದೆ ಒಳ್ಳೆಯದನ್ನು ತುಂಬುತ್ತಾ ಇರುತ್ತೆ ಆದರೆ ಅದರಲ್ಲಿರೋ ಕೆಲವು ಅಂಶಗಳು ನಮ್ಮ ದೇಹಕ್ಕೆ ತೊಂದರೆ ಮಾಡಬಹುದು ಯಾವಾಗ ಸತತವಾಗಿ ಒಂದೇ ಪದಾರ್ಥವನ್ನು ಬಳಸಿದಾಗ ಅಂದ್ರೆ ನಾನು ಹೇಳಕ್ ಅಂದ್ರೆ ದೇವರು ವೈವಿಧ್ಯಮಯವಾದ ಸಿರಿಧಾನ್ಯಗಳನ್ನು ಕೊಟ್ಟಿದ್ದಾರೆ ಈ ಐದು ಪಂಚರತ್ನಗಳನ್ನು ಅಂದರೆ ನೀವು ಎರಡು ದಿವಸ ಆರ್ಕ ಎರಡು ದಿವಸ ನವಣೆ ಎರಡು ದಿವಸ ಸಾಮೆ ಎರಡು ದಿವಸ ಕೊರಲೆ ಎರಡು ದಿವಸ ಊದಲನ್ನು ಬಳಸಿದ್ರೆ ಅದು ಯಾವ ಕಾಲದಲ್ಲಿ ಆಗೋದಿಲ್ಲ ನೀವು ಆರ್ಕ ತಕ್ಷಣ ನನಗೆ ನೆನಪಾಯ್ತು ಈಗ ಆರ್ಕದಲ್ಲೂ ಕೂಡ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಆರ್ಕ ತಿಂದ್ರೆ ಸರಿಯಾಗಿ ಅದು ಸ್ಟೋರೇಜ್ ಆಗದೆ ಇದ್ದಾಗ ಇವಾಗ ಆರ್ಕ ತಿಂದವರು ಹಾಸ್ಪಿಟಲೈಸ್ ಆಗಿದ್ದಾರೆ ಅಂತ ಹೇಳ್ತಾರೆ ಸೊ ಈ ತರ ರಿಪೋರ್ಟ್ಸ್ ಗಳು ಸಾಕಷ್ಟು ನಾವು ನೋಡ್ತಾ ಇದೀವಿ ಸಿರಿಧಾನ್ಯದಲ್ಲೂ ಕೂಡ ಸಮಸ್ಯೆ ಇದೆ ಅಂತ ಹೇಳ್ತಾರೆ ನೀವು ಎಲ್ಲಾ ಸಮಸ್ಯೆಗೆ ಪರಿಹಾರ ಸಿರಿಧಾನ್ಯಗಳೇ ಅಂತ ಹೇಳ್ತಾ ಇದ್ದೀರಾ ಸೊ ಈ ಒಂದು ಹಂತದಲ್ಲಿ ಡೆಫಿನೆಟ್ಲಿ ಜನಕ್ಕೆ ಕನ್ಫ್ಯೂಸ್ ಆಗೋದು ಖಂಡಿತ ಈ ಮಿತ್ಸನ್ನು ವಾಣಿಜ್ಯೀಕರಣದ ಒತ್ತಡಗಳು ತುಂಬ ರೀತಿ ಹರಡಿಸ್ತಾರೆ ಒಂದೇ ಉದಾಹರಣೆ ಏನಂದರೆ ನಮ್ಮ ನೈನ್ಟೀನ್ ನೈಂಟೀಸ್ ಏಯ್ಟೀಸಲ್ಲಿ ಈ ಎಣ್ಣೆ ಏನು ಕಳ್ಳೆಕಾಯಿ ಎಣ್ಣೆಯಲ್ಲಿ ಅಫ್ಲೋಟಾಕ್ಸಿನ್ಸ್ ಇದೆ ಅಂತ ಆ ಕಣ್ಣೆಕಾಯಿ ಕಳ್ಳೆಕಾಯಿ ಮೇಲೆ ಕೆಲವು ಈ ಬೂಸು ಸಿಲೀಂದ್ರಗಳು ಬೆಳೀತವೆ ಅದರಲ್ಲಿ ಅಫ್ಲೋಟಾಕ್ಸಿನ್ಸ್ ಇವೆ ಅವು ನರಗಳನ್ನು ತುಂಬ ಮೋಸ ಮಾಡ್ತವೆ ಅದು ಇದು ಅಂತ ಆರ್ಟಿಕಲ್ ಮೇಲೆ ಆರ್ಟಿಕಲ್ ಮಾಧ್ಯಮಗಳಲ್ಲಿ ಬಂತು ಅದರಿಂದ ನಮ್ಮ ಕಳ್ಳೆಕಾಯಿ ಎಣ್ಣೆ ಗಾಣಿಗೆ ವ್ಯಾಪಾರಸ್ಥರು ಪೂರ್ತಿ ನಿರ್ನಾಮ ಆದರು ಅದರ ಜಾಗದಲ್ಲಿ ಈ ಪ್ಲಾಸ್ಟಿಕ್ ಎಣ್ಣೆ ಬಂದು ಕೂತ್ಕೊಂಡು ಅಂದರೆ ಒಂದು ಒಳ್ಳೆಯದನ್ನು ಕೆಟ್ಟದಾಗಿ ಬಿಂಬಿಸೋದ್ರಲ್ಲಿ ಈ ವಾಣಿಜ್ಯೀಕರಣದ ಒತ್ತಡಗಳು ಅತಿ ಸುಂದರವಾಗಿ ಕೆಲಸ ಮಾಡ್ತವೆ ಅಂಥ ಹುನ್ನಾರ ಮತ್ತೆ ಇಲ್ಲಿ ನಡೀತಾ ಇದೆ ಅಂತ ನನ್ನ ಅನುಮಾನ ಆರ್ಕ ಪರ್ಸೆ ನೀವು ಬೆಳೆಸಿ ಬಳಸಿದ್ರೆ ಇನ್ಫ್ಯಾಕ್ಟ್ ನಿಮ್ಮ ಇಡೀ ರಕ್ತದ ಅಂಶಗಳು ನಾವು ಕ್ಯಾನ್ಸರ್ ಬ್ಲಡ್ ಕ್ಯಾನ್ಸರ್ ಪೇಷಂಟ್ಸ್ಗೆ ಆರ್ಕ ಸಾಮೆ ಹಾಕಿ ತಿನ್ನಿಸಿ ವಾಸಿ ಮಾಡಿದ್ದೀವಿ ಸೊ ಅಂದರೆ ರಕ್ತ ಉತ್ಪಾದನೆಯಲ್ಲಿ ರಕ್ತ ಕ್ಷೀಣಿಸೋದರಲ್ಲಿ ಅಥವಾ ಒಂದೇ ಅಂಶ ಹೆಚ್ಚಾಗಿ ಬೆಳೆಸೋದು ಅಥವಾ ಕೆಲವು ಅಂಶಗಳನ್ನು ನುಗ್ಗಿಸೋದು ಇಂಥ ಭಯಾನಕವಾದ ರೋಗಗಳನ್ನು ವಾಸಿ ಮಾಡುವ ಗುಣ ಆರ್ಕದಲ್ಲಿ ಇದೆ ಹೊರತು ಯಾವುದೇ ಅಂಶ ಅದರಲ್ಲಿ ನಿಮಗೆ ತೊಂದರೆ ಮಾಡೋ ಅಂಶ ಇಲ್ಲವೇ ಇಲ್ಲ ಅದನ್ನು ನೀವು ಸ್ಟೋರೇಜ್ ಮಾಡಿಕೊಳ್ಳೋವಾಗ ಏನೋ ಒಂದು ಫಂಗಸ್ ಬೆಳೆಸಿದೆ ಅದರಿಂದ ನಿಮಗೆ ತೊಂದರೆ ಇದೆ ಅಂತ ಹೇಳೋದು ಮೂರ್ಖತನ ಆಗುತ್ತೆ ಅದು ಯಾಕೆ ಆರ್ಕ ಯಾಕೆ ರಾಗಿಯಲ್ಲಿ ಆಗ್ಬೋದು ಅಥವಾ ನಿಮ್ಮ ಕಿನೋವಾ ಆಗ್ಬೋದು ಅಥವಾ ನಿಮ್ಮ ಓಟ್ಸ್ ಆಗ್ಬೋದು ಯಾವುದೋ ಆದರೂ ಆ ಫಂಗಸ್ ಅಲ್ಲಿ ಬೆಳೆಸಿದ್ರೆ ನಿಮ್ಗೆ ತೊಂದರೆ ಆಗುತ್ತೆ ಅಥವಾ ಆ ಪೆಸ್ಟಿಸೈಡ್ ಬ್ಯಾಗ್ ಅಲ್ಲಿ ಹಾಕೊಂಡು ಆರ್ಕವನ್ನ ತಿಂದ್ರೆ ಆ ಇಂದ ಆಗುವ ಅನಾಹುತ ಎಸ್ಪೆಷಲಿ ನೀವು ಡಿಸ್ಕ್ರೈಬ್ ಮಾಡಿರೋದು ಚಳಿ ಬರುತ್ತೆ ಬೆವ್ರಾಗ ಅರ್ಧ ಗಂಟೆದಲ್ಲಿ ತೊಂದರೆ ಆಗುತ್ತೆ ಅದು ಅಷ್ಟು ಅಕ್ಯೂಟ್ ಆಗಿ ಆಗ್ತಾ ಇದೆ ಅಂದ್ರೆ ಅದು ಕೆಮಿಕಲ್ಸ್ ಇಂದಾದ್ರೂ ಆಗಿರಬೇಕು ಅಥವಾ ಇನ್ಫೆಕ್ಷನ್ ಇಂದಾದ್ರೂ ಆಗಿರಬೇಕು ಆರ್ಕದಿಂದ ಆಗೋದಕ್ಕೆ ಸಾಧ್ಯನೇ ಇಲ್ಲ ಇವೆಲ್ಲ ದೊಡ್ಡ ಹುನ್ನಾರಗಳು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಜನ ಸಿರಿಧಾನ್ಯಗಳ ಮಹತ್ವವನ್ನು ಅರಿತುಕೊಂಡಿದ್ದಾರೆ ಅದರಿಂದ ರೋಗ ಮುಕ್ತರಾಗ್ತಾ ಇದ್ದಾರೆ ಸೊ ಅದರ ಬಳಕೆ ಹೆಚ್ಚಾಗ್ತಾ ಇರೋದನ್ನ ಈ ಸೋಕಾಲ್ಡ್ ಕಂಪನಿಗಳಿಗೆ ತಾಳಲಾರದೆ ಈ ತರ ವಿಷಯಗಳನ್ನ ಅರಡಿಸ್ತಾರೆ ಇದಕ್ಕೆ ತುಂಬಾ ಪುರಾವೆಗಳಿದೆ ಕೆಮಿಕಲ್ಗಳು ಮತ್ತೆ ಪೆಸ್ಟಿಸೈಡ್ಗಳು ಯಾಕೆ ಸಿರಿಧಾನ್ಯಗಳಿಗೂ ದಾಳಿ ಇಡ್ತಾ ಇದೆ ಅನ್ನೋದು ಒಂದು ಪ್ರಶ್ನೆ ಅದು ಸಿರಿಧಾನ್ಯಗಳಿಗೆ ದಾಳಿ ಇಡ್ತಾ ಇಲ್ಲ ಏನಾಗಿದೆ ಅಂದ್ರೆ ಈಗ ಸಿರಿಧಾನ್ಯಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸರಬರಾಜು ಮಾಡುವಾಗ ಈ ಯೂರಿಯಾ ಬ್ಯಾಗ್ಗಳು ಪೆಸ್ಟಿಸೈಡ್ಸ್ ಬ್ಯಾಗ್ಗಳು ಅದರಲ್ಲೇ ಹಾಕಿ ಸರಬರಾಜು ಇದ್ದಾರೆ ಈ ಪ್ಲಾಸ್ಟಿಕ್ ಚೀಲಗಳಲ್ಲಿ ಸೊ ಆದ್ದರಿಂದ ಈ ಅಡಲ್ಟ್ರೇಷನ್ ಅಥವಾ ಕಂಟ್ಯಾಮಿನೇಷನ್ ಇದೆ ಹೊರತು ಖುದ್ದಾಗಿ ಸಿರಿಧಾನ್ಯಗಳ ಬೆಳೆಸೋದು ಬಳಸೋದು ಹೆಚ್ಚಾಗ್ತಾ ಇದ್ದಂಗೆ ಅದರದ್ದೇ ಆದ ಸಂಚಿಗಳು ಚೀಲಗಳು ನಾವು ರೆಡಿ ಮಾಡಿಕೊಂಡು ಇನ್ಫ್ಯಾಕ್ಟ್ ಹಿಂದೆ ಗೋನಿ ಚೀಳಗಳನ್ನು ಬಳಸ್ತಾ ಇದ್ವಿ ಗಾಲಿ ಹೋಗ್ತಾ ಇತ್ತು ಈ ಸೋಕಾಲ್ಡ್ ಫಂಗಸ್ಸು ಅಥವಾ ಬೇರೆ ಬೇರೆ ಇನ್ಫೆಕ್ಷನ್ಸ್ ಆಗದೆ ಇರದಂಗೆ ಆಗ್ತಾ ಇತ್ತು ಈಗ ಪ್ಲಾಸ್ಟಿಕ್ ಬಂದ ಮೇಲೆ ಎಲ್ಲ ಧಾನ್ಯಗಳನ್ನು ಪ್ಲಾಸ್ಟಿಕ್ಕಲ್ಲಿ ಕುಟ್ಟಿ ಏನೇನೋ ಮಾಡ್ತಾ ಇದ್ದಾರೆ ಅದರಿಂದಾನೇ ತೊಂದರೆಗಳಾಗ್ತಾ ಇದೆ ಸೊ ಇದನ್ನೆಲ್ಲದ ಬಗ್ಗೆ ಚರ್ಚೆ ಆಗಬೇಕು ಆಗತ್ತೆ ಆದರೆ ಸಿರಿಧಾನ್ಯಗಳು ಈ ಐದು ಸಿರಿಧಾನ್ಯಗಳಿಂದ ನಮ್ಮ ದೇಹದಲ್ಲಿದ್ದ ಕೆಲವು ಅಂಗಾಂಗಗಳನ್ನು ಶುದ್ಧ ಮಾಡೋ ಗುಣ ಇರೋದ್ರಿಂದ ಒಂದೊಂದು ಕಾಯಿಲೆಗಳು ಈ ತರ ಕಾಯಿಲೆಗಳಿಗೆ ಈ ತರ ಸಿರಿಧಾನ್ಯಗಳನ್ನು ಬಳಸಿ ಅಂತಲೂ ನಾವು ವಿಂಗಡ ಮಾಡಬಹುದು